ನನ್ನ ಕಾಯೋಕೆ ಒಂದು ಸೈನ್ಯನೇ ಇದೆ. ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಬಾಸು. ಏನಂತ ಹೇಳಿದ್ರೆ ನಿನ್ನೆ ಒಂದು ಸಿನಿಮಾ ರಿಲೀಸ್ ಆಗಿದೆ, ನಿಮ್ಗೆಲ್ಲರಿಗೂ ಗೊತ್ತು, ಬಹುನಿರೀಕ್ಷಿತ ಸಿನಿಮಾ ಕ್ರಾಂತಿ ಚಿತ್ರ ನಿನ್ನೆ ಬಿಡುಗಡೆಯಾಗಿದೆ. ಈ ಹಿಂದೆ ಬಿಡುಗಡೆಯಾದಂತಹ ಸಿನಿಮಾಗಳು 2020ರ ಬ್ಲಾಕ್ ಬಸ್ಟರ್ ಸಿನಿಮಾಗಳ ಎಲ್ಲ ದಾಖಲೆಗಳನ್ನು ಮುರಿದು ಮುಂದೆ ಹೋಗ್ತಾ ಇದೆ ಕ್ರಾಂತಿ ಚಿತ್ರ. ಬುಕ್ಕಿಂಗ್ನಲ್ಲಿ 6 ಕೋಟಿ ಗಳಿಕೆಯನ್ನ ಮಾಡಿದಂತಹ ಕನ್ನಡದ ಮೊದಲನೇ ಸಿನಿಮಾ ಅದು ನಮ್ಮ ಡಿಬಾಸ್ ಅವರ ಕ್ರಾಂತಿ ಸಿನಿಮಾ. ಹಾಗೆಯೇ ಕೆಲವೊಂದಷ್ಟು ಸಿನಿಮಾಗಳು ಮೊದಲನೇ ದಿನದ ಕಲೆಕ್ಷನ್ ಅಂತ ಹೇಳಿದ್ರೆ ನಮ್ಮ KGF ಚಾಪ್ಟರ್ 2 ಆಗ್ಬೋದು, ಹಾಗೆಯೇ ಕಾಂತಾರ ಆಗ್ಬೋದು, ಪುನೀತ್ ರಾಜ್ಕುಮಾರ್ ಸರ್ ನಟನೆಯ ಜೇಮ್ಸ್ ಸಿನಿಮಾ ಆಗ್ಬೋದು, ಮತ್ತೆ ಚಾರ್ಲಿ, ಈ ಎಲ್ಲ ಸಿನಿಮಾಗಳು ಕನ್ನಡ ಸಿನಿಮಾ ರಂಗದಲ್ಲಿ ಅಂದರೆ ಕನ್ನಡ ಕರ್ನಾಟಕದಲ್ಲಿ ಮಾತ್ರ 25 ಕೋಟಿಯನ್ನು ಮೊದಲ ದಿನದಲ್ಲಿ ಕಲೆಕ್ಷನ್ನ ಮಾಡಿತ್ತು. ಈ ಎಲ್ಲ ದಾಖಲೆಗಳನ್ನು ಹಿಂದೆ ಸರಿಸಿ ಕ್ರಾಂತಿ ಚಿತ್ರ ಒಂದೊಳ್ಳೆ ದಾಖಲೆಯನ್ನು ಸೃಷ್ಟಿ ಮಾಡಿದೆ. ಏನಂತ ಹೇಳಿದ್ರೆ 35 ಕೋಟಿ ಕಲೆಕ್ಷನ್ನ ಮಾಡಿರುವಂತಹ ಕನ್ನಡದ ಮೊದಲನೇ ಸಿನಿಮಾ ಆಗಿದೆ ಅದು ನಮ್ಮ ಡೇಬಾಸ್ ದರ್ಶನ್ ಅವರ ಕ್ರಾಂತಿ ಸಿನಿಮಾ. ಕ್ರಾಂತಿ ಚಿತ್ರದ ಚಿತ್ರದ ವಿಷಯಕ್ಕೆ ಬಂದರೆ ಸಿನಿಮಾ ಹೇಗಿದೆ ಅಂತ ಬಂದರೆ ಸಿನಿಮಾ ಹಳೆ ಪ್ಯಾಟರ್ನ್ ಆಗ್ಬೋದು, ಹೇಳಿರುವಂಥ ಕಥೆಯನ್ನು ಮತ್ತಿವರು ರಿಪೀಟ್ ಹೇಳಿದರು ಕೂಡ ಇದು ಒಂದು ರೀತಿಯ ಒಂದೊಳ್ಳೆ ಮೆಸೇಜನ್ನು ಮಾಡಿದ್ದಾರೆ. ಈ ಸಿನಿಮಾ 100ಕ್ಕೆ 100 ಭಾಗ ಗೆದ್ದಿದೆ ಅಂತ ಹೇಳ್ಬೋದು. ಈ ವಾರದಲ್ಲಿ 100 ಕೋಟಿ ಕಲೆಕ್ಷನ್ ಮಾಡುವ ಎಲ್ಲ ಲಕ್ಷಣಗಳು ಸಿನಿಮಾ ತಂಡಕ್ಕೆ ಹಾಗೆಯೇ ಚಿತ್ರರಂಗಕ್ಕೆ ಕಾಣಿಸ್ತಾ ಇದೆ. ಪ್ರತಿಯೊಬ್ಬ ಸಿನಿಮಾವನ್ನು ನೋಡಿದಂತಹ ಪ್ರೇಕ್ಷಕರ ಮನದಲ್ಲಿ ನಗು ತರಿಸಿದೆ, ಹಾಗೆಯೇ ಒಂದೊಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ ಅನ್ನುವಂತಹ ಮಾತು ತಮ್ಮ ಮನಸ್ಸಿನಿಂದ ಹೊರಬರ್ತಾ ಇದೆ. ಈ ಸಿನಿಮಾವನ್ನು ನೋಡಿದ ಬೇರೆ ನಟರ ಅಭಿಮಾನಿಗಳು ಕೂಡ ಸಿನಿಮಾಗೆ ಮೆಚ್ಚುಗೆಯನ್ನು ನೀಡಿದ್ದಾರೆ. ಹಾಗಲ್ಲದೇ ಬುಕ್ಕಿಂಗ್ನಲ್ಲಿ 6 ಕೋಟಿ ಗಳಿಕೆ ಮಾಡಿದಂತಹ ಸಿನಿಮಾ ಈ ರೀತಿಯ ಕಲೆಕ್ಷನ್ನಲ್ಲಿ ಹೇಗಾಗ್ತು ಅಂತ ಅದಕ್ಕೆ ಕೂಡ ನಾನು ಉದಾಹರಣೆಯನ್ನು ಕೊಡ್ತೀನಿ. ಈ ಹಿಂದೆ ಬಿಡುಗಡೆಯಾದಂತಹ ಸಿನಿಮಾಗಳಿಗೆ ಬಾಸು ಟಿಕೆಟ್ ರೇಟ್ ಬಂದ್ಬಿಟ್ಟು 100ರಿಂದ 150 ಇರ್ತಾ ಇತ್ತು, ಆದರೆ ನಮ್ಮ ಡಿವಾಸ್ ಅವರ ಕ್ರಾಂತಿ ಸಿನಿಮಾಗೆ ಟಿಕೆಟ್ ರೇಟ್ ಬಂದ್ಬಿಟ್ಟು ಸಾಮಾನ್ಯ ಅಂದರೆ ಸಿಂಗಲ್ ಸ್ಕ್ರೀನಲ್ಲಿ 150 ರೂಪಾಯಿಯಿಂದ 250 ಸ್ಟಾರ್ಟ್ ಆಗಿದೆ. ಆ ಒಂದು ಮೊತ್ತದ ಜಾಸ್ತಿಯಿಂದ ಸಿನಿಮಾ ಕಲೆಕ್ಷನ್ ದುಪ್ಪಟ್ಟಾಗಿದೆ. ಇದರಿಂದ ಕನ್ನಡ ಸಿನಿಮಾ ರಂಗಕ್ಕೆ ಮತ್ತೊಂದು ಗರಿ ಸೇರಿದೆ. ಹಾಗೆಯೇ ಹಿಂದಿಯ ಪತಾನ್ ಸಿನಿಮಾ ಈ ಕನ್ನಡ ಸಿನಿಮಾ ಮುಂದೆ ನೆಲಗಚ್ಚಿದೆ. ಕನ್ನಡ ಸಿನಿಮಾ ರಂಗಕ್ಕೆ ಇಂತಿಂಥ ಒಂದು ಸಿನಿಮಾಗಳು ಬೇಕು ಅಂತ ನಾವೆಲ್ಲ ಸಿನಿಮಾ ರಂಗದ ಒಬ್ಬ ಪ್ರೇಕ್ಷಕರಾಗಿ ನಾವೆಲ್ಲ ಕಾಯ್ತಾ ಇರ್ತೀವಿ. ಸೊ ನೀವಿನ್ನೂ ಸಿನಿಮಾವನ್ನು ನೋಡಿಲ್ಲ ಅಂದರೆ ಚಿತ್ರಮಂದಿರಕ್ಕೆ ಹೋಗಿ ಪೈರಸಿಯನ್ನು ಮಾಡಿಬಿಡಿ ಅಂತ ಹೇಳ್ತೀವಿ. ದಯವಿಟ್ಟು ಕನ್ನಡ ಸಿನಿಮಾವನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.